Thank you.
ಎಂಬ ಹಾಗೆ ನನ್ನನ್ನೇ ಚಿಕ್ಕ
ಅಲ್ಲ, ನನಸು ಪರಮೇಶ್ವರನನ್ನು ಓಡಿಸಿಕೊಂಡು ಬಂದವ ನಾನು. ಪಾರ್ವತಿಯನ್ನು ಪಡೆಯಬೇಕು ಅಂತ ಅವ ಓಡಿದಲ್ಲಿ ಹುಲ್ಲು ಹೊಡ್ಲಿಕ್ಕಿಲ್ಲ, ಅವ್ರು ತಪ್ಪಿಸಿದ್ದರು. ಆದರೆ ನನ್ನ ಕಣ್ಣಿಗೆ ಬಿದ್ದವ ಏನು ರೂಪ, ಏನು ಬಲವು, ಏನು ನಿಲುವು, ಆ ಭಾವ ಭಂಗಿ ಆಯ ಆಕೃತಿ ಅವರ್ಣನೀಯ ಅನುಪಮ ಅಸಾಧ ಸುಂದರಿಯಾದ ಹೆಣ್ಣಬ್ಬಳು ನನ್ನ ಕಣ್ಣ ಮುಂದೆ ಕಾಣುತ್ತಿದ್ದಾಳಲ್ಲ, ಕೋಟಿ ಸೂರ್ಯನ ಪ್ರಭೆ ಅವಳ ಮುಖದಿಂದ ಹೊರಹೊಮ್ಮುತ್ತಿದೆ. ಯಾರು ಈಕೆ ಸುಂದರ ಅಂಗಿಯು? ಇಲ್ಲಿವರೆಗೆ ನಾನು ಭಾವಿಸಿದ್ದು ಪಾರ್ವತಿಯೇ ಚಂದ ಅಂತ. ಟೆಕ್ ಇವಳನ್ನು ನೋಡಿದ ಮೇಲೆ ಅವಳು ಎಂದರು ಚಂದ, ಮುದುಕಿ ಮತ್ತೆ ಅವಳಿಗೆ ಮಕ್ಕಳಿಷ್ಟು. ಈ ತುಂಬಾ ಮಕ್ಕಳಾದವರು ಸೌಂದರ್ಯ ಅಂತದ್ದು ಕರ್ಮ. ಮತ್ತೆ ನನಗೆ ಅವಳೇ ಚಂದ ಕಂಡದ್ದು ಯಾಕೆ? ಈ ತುಂಬಾ ಹಸಿವೆ ಆದವರಿಗೆ ಮೃಷ್ಟಾಂತವೇ ಬೇಕು ಅಂತ ಇಲ್ಲ, ತಂಗಳಂತವಾಗಿದೆ. ಹಸಿವೆ ಹೆಚ್ಚಾಗಿತ್ತಲ್ಲ, ಬೇರೆ ಇಲ್ಲ, ಅದೇ ಚಂದ ಅಂತ ಕಂಡದ್ದು. ಈಗ ಮೃಷ್ಟಾಂತವೇ ಕಣ್ಣ ಮುಂದೆ ಇರುವಾಗ ಆ ತಂಗಳನ್ನ ಬೇಕ ಬಾಬಾ. ಒಬ್ಬಳು ಹುಡುಗಿ ಚಂದ ಕಾಣಬೇಕು ಅಂತಾದ್ರೆ ಅವಳ ಪಂಚಾಂಗ ಸರಿ ಇರಬೇಕು. ಇವಳ ಪಂಚಾಂಗ ಸರಿ ಇರುತ್ತಲ್ಲ. ಯಾವುದು ಪಂಚಾಂಗ? ಕೂದಲಿನ ಕುಟಿಲತೆ, ಕಣ್ಣಿನ ಚಾಂಚಲ್ಯ, ಎದೆಯ ಕಠಿಣತ್ವ, ನಡುವಿನ ಮೃದುತ್ವ, ನಡೆಯ ಮಂದತ್ವ, ಎಲ್ಲ ಪಂಚಾಂಗ ಸರಿ ಉಂಟು. ನಾನು ಹೇಳೋದನ್ನು ಕೇಳಿದ್ದೇನೆ, ಮನ್ಮಥನ ಹೆಂಡತಿ ಬಹಳ ಚಂದ. ಆದ್ರೆ ಇವಳ ಮುಂದೆ ಅವಳು ಏನು ಅಲ್ಲ. ಅಪ್ಪ, ಸ್ಪೃದ್ರೂಪಿಣಿಯಾದ ಹೆಣ್ಣು ಎದುರು ಸಿಕ್ಕಾಗ ಇವಳಲ್ಲಿ ಮಾತಾಡದಿದ್ರೆ ಮತ್ತೆ ನಾವು ಮಾತಾಡೋದು ಯಾಕೆ? ಯಾಕೋ ಏನು, ಇವಳು ನನಗೆ ಬೇಕು ಬೇಕು ಎಂಬ ಹಾಗೆ ಭಾವನೆ ಹುಟ್ಟುತ್ತಿದೆ. ಈ ಪರಸ್ಪರರಲ್ಲಿ ಪ್ರೇಮ ಹುಟ್ಟಬೇಕು ಅಂತಾದ್ರೆ ಎರಡು ಕೈ ಸೇರಿದ್ರೆ ಅದು ಚಪ್ಪಳೆ ಆಗುತ್ತೆ, ಒಂದು ಕೈಯಿಂದ ಚಪ್ಪಳೆ ಆಗುತ್ತಲ್ಲ. ನನಗೆ ಇವಳಲ್ಲಿ ಮಾತಾಡಬೇಕು ಅಂತ ಮನಸ್ಸುಂಟು. ಈಗ ಒಂದೇ ಕಡೆಯಿಂದ ಹೋಗುವುದು, ಆ ಕಡೆಯಿಂದ ಸ್ಪಂದನ ಬೇಡ. ಹಾಗಾಗಿ ಮಾತಾಡಬೇಕು ಅಂತಾದ್ರೆ ಅವಳಿಗೂ ನನ್ನ ಮಾತು ಕೇಳುವ ಒಂದು ಆಸಕ್ತಿ ಉಂಟ ಅಂತ ಕೇಳಬೇಕು. ಹೇಗೆ? ಒಂದು ಸಂಜ್ಞೆ ಮಾಡಿ ನೋಡುವ. ಹೇಗೆ? ನಾನು ಒಂದು, ಆ ಕಡೆಯಿಂದ ಎರಡು. ನಾನು ಆದಿತ ಅಂತ ಕೇಳಿದ್ದು, ನಿನಗಾದಿತ್ತು ಅಂತಾದ್ರೆ ನನಗೂ ಆದಿತ್ತು ಅಂತ ಹೇಳಿ ಅದೆಲ್ಲ ಕೇಳಲಿಕ್ಕಿಲ್ಲ. ಅದು ನಮಗ ಮನಸ್ಸಿನ ಇದು ನಮ್ಮ ದಾರಿಯಲ್ಲಿ ಉಂಟು. ಹಾಗಾಗಿ ಮಾತಾಡಲಿಕ್ಕೆ ಎರಡು ಏನು ಆತಂಕ ಇಲ್ಲ. ಈಗ ಮಾತಾಡಬೇಕು ಅಂತಾದ್ರೆ ಹೇಗೆ? ಈ ಹುಡುಗಿಯರು ನೆಲ ಬಿಡುವುದು ಯಾವಾಗ ಗೊತ್ತುಂಟ? ಅವರನ್ನು ಹೊಗಳಬೇಕು. ಒಂದು 35-40 ವರ್ಷ ದಾಟಿದ ಹೆಂಗಸರನ್ನು ಕೂಡ ಹೊಗಳೇ ಮಾತಾಡಿದ್ರೆ ಅವಳು ನೆಲ ಬಿಡ್ತಾರೆ, ಮೇಲೆ ಸಿಗುದಿಲ್ಲ, ಕೆಳಗೆ ಬಿಟ್ಟು ಆಗುತ್ತದೆ, ಮಧ್ಯದಲ್ಲಿ ನೇತಾಡ್ತಾರೆ. ಒಬ್ಬ ಕಪ್ಪಗಿನ ಹೆಣ್ಣನ್ನು ಕೂಡ ನೀನು ಶ್ವೇತ ವರ್ಣದವಳು ಅಂತ ಹೇಳಿದ್ರೆ ಅವಳು ನೆಲ ಬಿಡ್ತಾಳೆ. ಚೋಟಿದ್ದ ಜಡಿದ್ದವಳನ್ನು ಕೂಡ ನೀನು ಮೀನಬೇಡಿಂದ ಹೇಳಿದ್ರೆ ಸಾಕು, ಅವಳು ನೆಲ ಬಿಡ್ತಾಳೆ. ಹಾಗಾಗಿ ಈ ಹುಡುಗಿಯರು ಹೊಗಳಿಕೆಗೆ ಯಾರು ಕೂಡ ಸೋಲದವರಿಲ್ಲ. ನೋಡುವ, ಇವಳನ್ನು ಹೊಗಳಿ ಮಾತಾಡಿದೆ. ಹುಡುಗಿ ಕಣ್ಣು ಮೂಗು ಕಟಿ ತುಟಿ ಕೊರಳು ಬೆರಳು ಪಾದ ಎಲ್ಲ ಚಂದ ಉಂಟು, ಯಾವುದೇ ಕೊರತೆ ಇಲ್ಲ. ಆದ್ರೆ ಬಾಯಿ ಬರುದಿಲ್ಲ. ಮಾತಾಡಲಿಕ್ಕೆ ಶುರು ಮಾಡಿದೆ ಬರ್ತಾರೆ. ಮತ್ತೆ ನಾನು ನಿನ್ನಲ್ಲಿ ಮಾತಾಡುವಾಗ ನಾನು ಹೇಗೆ ಪ್ರತಿಕ್ರಿಯೆ, ಹೇಗೆ ಪ್ರಾರಂಭಿಸಬೇಕು ಅಂತ ಗೊತ್ತಾಗಲಿಲ್ಲ. ಹಾಗಿದ್ರೆ ಮಾತು ಬರ್ತದೆ, ಹಾಗಿದ್ರೆ ಮಾತಾಡೋದಲ್ವ? ಯಾರು ಮೇಲೆ ನಾನು ಮಯ್ಯಾರೇ ಮಾರಲ ಪ್ರಧಾನಿ, ಯಾರು ಮೇಲೆ ನಾನು
ನಾನು ಹತ್ತಿರ ಬಂದದ್ದು ಯಾಕೆ ಗೊತ್ತುಂಟು? ಈಗ ನಾನು ದೂರ ನಿಲ್ಲುವುದು, ನೀನು ದೂರ
ಗಂಟಲ್ ಪೆಟ್ಟಿಗೆ ನೋವಾಗುದು, ನನಗೆ ಹೆಣ್ಣು ಮಕ್ಕಳಿಗೆ ನೋವಾಗುದಂತೆ. ಹೌದಾ? ಅಯ್ಯೋ, ನನಗೆ ಹತ್ತಿರ ಹತ್ತಿರ ನಂತರ ಒಂದತ್ರ ದೂರ ದೂರ ಆಯ್ತು. ನಿನಗೆ ಹೇಗೆ ಬೇಕಾಗ ಕೇಳ್ತದ? ಇಷ್ಟು ಸಾಕಾ? ನೀವು ವ್ಯಾಪ್ತಿ ಪ್ರಶ್ನೆ ಹೊರಗೆ ಒಳಗೆ ಬನ್ನಿ ಸ್ವಲ್ಪ. ಕೇಳ್ತದ? ಕೇಳ್ತದ? ಜೋರು ಮಾಡಿದ್ದಲ್ಲ ನಾನು ಹೆಣ್ಣೆ ನಿಮಗೆ. ನೀವೇ ರಾಕಣಿ ಕಂಡು ನೀನು ಸತ್ಯಕ್ಕಾದ್ರೆ ಹೆಣ್ಣಲ್ಲ, ದೇವ್ರ ನಾಡಲ್ಲ, ನಿನ್ನ ಅಪ್ಪ ನಾನು ಹೆಣ್ಣಲ್ಲ. ಸತ್ಯ ನಿಮ್ಮಾಡೆ ಬಂಗಾರದ ಬೊಮ್ಮೆ. ನಾನು ಬೇರೆ ಎಣಿಸಿದ್ದು ನೀವು ಹೇಳುವಾಗ ಹೆದರಿಕೆ ಆಯ್ತು, ಸಂತೋಷವಾಯ್ತು. ಓ ನನ್ನ ದೇಶ, ಓ ನನ್ನ ಪರಿಚಯ ಕೇಳುತ್ತಾ ಇದ್ದೀರಿ. ನೀವು ಹೇಳಿಗೆ ಆಗ್ಬಹುದಾ? ಹೇಳಿದ್ದೇನು ಸರಿ. ಒಪ್ಪಿಗೆಯಲ್ಲ ಮಾತಾಡ್ಲಿಕ್ಕೆ? ಒಪ್ಪಿಗೆ ಮಾತಾಡೋದಕ್ಕೆ ಒಪ್ಪಿಗೆ ಆದಿತ್ತಲ್ಲ. ಯಾವ್ದಕ್ಕೆ ಮಾತಾಡ್ಲಿಕ್ಕೆ ಮನಸ್ಸಾದಿತ್ತಲ್ಲ ನಿಮಗೆ? ಅದು ನನಗೆ ಆದಿತ್ತು ಮಾತಾಡೋದಕ್ಕೆ. ಏನು ಹಾಗಂತೇಳಿ, ಹೆಣ್ಣು ಮಗಳು ನಾಚಿಕೆ ಸಂಕುಲ ಒಳಗೆ ಇರ್ತಾಳೆ ನೋಡಿ. ಕೆಲವರು ನಾಚಿಕೆಯನ್ನು ಬಿಟ್ಟು ವ್ಯವಹಾರ ಸಮಸ್ಯೆ ಆಗುದು. ಹಾಗಂತೇಳಿ ನಾನು ಮಾತಾಡೋದಕ್ಕೆ, ನಾಚಿಕೆ ಅನ್ನೋದು ಹೆಣ್ಣಿಗೆ ಅಲಂಕಾರ, ಅದು ಭೂಷಣ. ಹಾಗಂತೇಳಿ ಗಂಡಸರಲ್ಲಿ ಮಾತನಾಡುವಾಗ ನೇರವಾಗಿ ನಾವೇ ಮಾತಾಡುವುದಲ್ಲ, ತಿಳ್ಕೊಂಡು ಮಾತಾಡಬೇಕು. ಆದುದರಿಂದ ಎಲ್ಲರೂ ನನ್ನ ಹಾಗೆ ಒಳ್ಳೆಯವರೇ ಸಿಗ್ತಾರಂತ ಹೇಳಿದಾಗುದಿಲ್ಲಪ್ಪ. ಎಂತೆಂತ ಕಾಮಕರಲ್ಲಿ ಇದರ ಗೊತ್ತುಂಟ? ಈ ಕಾಮಕರ ಇರ್ಲಿ, ಹಾಗಂತೇಳಿ ನೀವು ಒಳ್ಳೆಯ ಜನ ತಿಳಿಬೇಕಂತಾದ್ರಿ. ನೀವು ಯಾರು? ಅಪ್ಪ ಅಮ್ಮ ಇದ್ರೆ ಹೇಳ್ಬೇಕು. ಊರು ಯಾವ್ದು ಹೇಳ್ತೀರಿ? ಆ